ನಮಸ್ಕಾರ ಈ ನ್ಯೂಸ್ ಟಿವಿಗೆ ಸ್ವಾಗತ ನಾನು ಮುರಳೀಧರ್ ಮೊದಲಿಗೆ ಹೆಡ್ಲೈನ್ಸ್ ಜನಮನಸೂರೆಗೊಂಡ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಶಾಸಕ ಪ್ರದೀಪೇಶ್ವರ್ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಅತಿಥಿಯಾಗಿ ಭಾಗವಹಿಸುತ್ತಿರುವ ಮೊದಲ ವ್ಯಕ್ತಿ ಪಟಾಕಿ ಗೋದಾಮಿನಲ್ಲಿ ಸಂಭವಿಸಿದ ಅಗ್ನಿ ಅವಘಡ ದೊಡ್ಡ ದುರಂತ ಸಿಐಡಿ ತನಿಖೆಗೆ ಆದೇಶ ರಾಜ್ಯಾದ್ಯಂತ ಪಟಾಕಿ ಅಂಗಡಿಗಳ ಮೇಲೆ ನಿಗಾ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ಜೆಡಿಎಸ್ ಮೈತ್ರಿನ ಮಾಜಿ ಪ್ರಧಾನಿ ದೇವೇಗೌಡರು ಒಪ್ಪಿಕೊಂಡಿದ್ದಾರೆ ಅಂತ ಗೊತ್ತಾಗುತ್ತಿಲ್ಲ ಮಾಜಿ ಸಭಾಪತಿ ಬಿ ಆರ್ ಸುದರ್ಶನ್ ಕಾಡು ಹಂದಿಗಾಗಿ ಇಟ್ಟಿದ್ದ ಡೈನಮೈಟ್ ಸ್ಫೋಟ ಹುಲ್ಲು ಮೇಯುತ್ತಿದ್ದ ಹಸುವಿನ ಬಾಯಿಗೆ ಸಿಕ್ಕಿ ತೀವ್ರವಾಗಿ ಗಾಯಗೊಂಡ ಹಸು. ವಾರ್ತೆಗಳ ವಿವರ. ಸಾಮಾಜಿಕ ಮಾಧ್ಯಮಗಳಲ್ಲಿ ಭಾರಿ ಸದ್ದು ಮಾಡಿರುವ ರಾಜಕೀಯ ವಲಯದಲ್ಲಿ ಸಂಚಲನ ಮೂಡಿಸಿ ಶಾಸಕರಾಗಿ ಆಯ್ಕೆಯಾಗಿರುವ ಉದ್ಯಮಿ ಶಾಸಕ ಪ್ರದೀಪೇಶ್ವರ್ ಪ್ರತಿಷ್ಠಿತ ಕಲರ್ಸ್ ಕನ್ನಡ ನಡೆಸುವ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಅತಿಥಿಯಾಗಿ ಭಾಗವಹಿಸುತ್ತಿರುವ ಮೊದಲ ವ್ಯಕ್ತಿ ಪ್ರದೀಪೇಶ್ವರ್ ಆಗಿದ್ದು, ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಇರ್ತಾರಾ ಅಥವಾ ಸ್ವಲ್ಪ ದಿನ ಭಾಗವಹಿಸ್ತಾರಾ ಎಂಬುದು ನಿಗೂಢವಾಗಿದೆ. ತೆಲುಗು ಕನ್ನಡ ಸಿನಿಮಾ ಡೈಲಾಗ್ಗಳನ್ನು ಫಟಾಫಟ್ ಎಂದು ಸಿನಿಮಾ ಶೈಲಿಯಲ್ಲೇ ಉಚ್ಚರಿಸಿ ಜನಮನ ಗೆದ್ದಿರುವ ಶಾಸಕ ಪ್ರದೀಪೇಶ್ವರ್ ಕೇವಲ 20 ದಿನಗಳಲ್ಲಿ ರಾಜಕೀಯ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟು 10,000ಕ್ಕೂ ಅಧಿಕ ಮತಗಳ ಅಂತರದಿಂದ ಆರೋಗ್ಯ ಸಚಿವರಾಗಿದ್ದ ಡಾಕ್ಟರ್ ಕೆ ಸುಧಾಕರ್ರನ್ನ ಸೋಲಿಸುವ ಮೂಲಕ ರಾಜ್ಯದಾದ್ಯಂತ ರಾಜಕೀಯ ವಲಯಗಳಲ್ಲಿ ಸಂಚಲನ ಮೂಡಿಸಿದ್ದರು. ಅಷ್ಟೇ ಅಲ್ಲದೆ ಮಮ್ಮಲ್ನಿ ಎವರ್ರ ಬುಜ್ಜಿ ಆಪೇದಿ ಹಾಗೂ ಎಂತೈನ ಕೂಟಿಕೆ ಎನ್ನಾಳ್ಳೈನ ಕಾಟಿಕೆ ಎಂಬ ತೆಲುಗು ಡೈಲಾಗ್ಗಳ ಮೂಲಕ ವೈರಲ್ ಆಗಿದ್ರು. ನಾನು ಮಾತಾಡಿದ್ರೆ ಹೆಂಗಿರುತ್ತೆ 5 ವರ್ಷದಿಂದ ನೀವು ನೋಡಿಲ್ವೇನೋ? ತಿರ್ಗಾ ವಿಡಿಯೋ ಇಡಲ್ಲೇನೆ. ಖಬರ್ದಾರ್ ಖಬರ್ದಾರ್ ಸ್ವಾಮಿ ಹೇಳಿ, ಮೆಡಿಕಲ್ ಮಿನಿಸ್ಟ್ರಾ ಮೆಡಿಕಲ್ ಮೇಸ್ಟ್ರಾ, ಮೆಡಿಕಲ್ ಮಿನಿಸ್ಟ್ರಾ ಮೆಡಿಕಲ್ ಮೇಸ್ಟ್ರಾ, ದುಡ್ಡ ಧೈರ್ಯನಾ ದುಡ್ಡ ಧೈರ್ಯನಾ, ಆಗರ್ಭ ಶ್ರೀಮಂತನ ಅನಾಥ ಹುಡುಗನ, ಆಗರ್ಭ ಶ್ರೀಮಂತನ ಅನಾಥ ಹುಡುಗನ, ಬ್ಯಾಂಕ್ ಬ್ಯಾಲೆನ್ಸಾ ಇಲ್ಲ ಅಂಬೇಡ್ಕರ್ ಅವರ ಶಿಷ್ಯನ. ಶಾಸಕ ಪ್ರದೀಪೇಶ್ವರ್ ಸಾಮಾಜಿಕ ಮಾಧ್ಯಮಗಳಲ್ಲಿ ಹೆಚ್ಚು ವೀಕ್ಷಕ ಸಮುದಾಯವನ್ನ ಹೊಂದಿದ್ದು, ಇವರು ಶಿಕ್ಷಣ, ಆರೋಗ್ಯ ಕ್ಷೇತ್ರಕ್ಕೆ ಆದ್ಯತೆ ನೀಡುತ್ತಿರುವುದು ಹಾಗೂ ನಮಸ್ತೆ ಚಿಕ್ಕಬಳ್ಳಾಪುರ ಕಾರ್ಯಕ್ರಮ ಕೂಡ ಜನಪ್ರಿಯವಾಗಿದ್ದು, ಇವರ ಜನಪ್ರಿಯತೆಯನ್ನು ಮನಗಂಡಿರುವ ಪ್ರತಿಷ್ಠಿತ ಕಲರ್ಸ್ ಕನ್ನಡ ವಾಹಿನಿಯ ಈ ಬಾರಿಯ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಶಾಸಕ ಪ್ರದೀಪೇಶ್ವರ್ರನ್ನು ಅತಿಥಿಯಾಗಿ ಆಹ್ವಾನಿಸಿದ್ದು. ಇಂದು ಭಾನುವಾರ ಶೂಟಿಂಗ್ ಆರಂಭವಾಗಿದ್ದು ಸೋಮವಾರದವರೆಗೂ ಬಿಗ್ ಬಾಸ್ ಸ್ಟುಡಿಯೋದಲ್ಲಿ ಇರುತ್ತಾರೆಂದು ವಿಶ್ವಾಸನೀಯ ಮೂಲಗಳು ತಿಳಿಸಿವೆ. ಯಾವೂರಾನೆ ಬಿಜಾಪುರದಾನೆ ಇಲ್ಲಿ ಯಾಕೆ ಬಂತು? ಕಾರ್ಯಕ್ರಮದಲ್ಲಿ ಉಳಿತಾರಾ ಅಥವಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರಾ ಎಂಬುದು ಸೋಮವಾರ ಹೊರಬೀಳಲಿದೆ. ENEWS TV ಅತ್ತಿಬೆಲೆ ಅಗ್ನಿ ದುರಂತದ ಘಟನೆಯ ತನಿಖೆಯನ್ನು ಸಿಐಡಿಗೆ ವಹಿಸಲಾಗಿದೆ. ಮೃತರ ಕುಟುಂಬಕ್ಕೆ ಈಗಾಗಲೇ ಘೋಷಿಸಿರುವಂತೆ ಸರ್ಕಾರದ ವತಿಯಿಂದ 5 ಲಕ್ಷ ರೂಗಳನ್ನು ನೀಡಲಾಗುವುದು ಹಾಗೂ ಗಾಯಗೊಂಡವರ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರದಿಂದ ಭರಿಸಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು. ಆನೇಕಲ್ಲು ತಾಲೂಕಿನ ಅತ್ತಿಬೆಲೆಯಲ್ಲಿ ಶನಿವಾರ ಪಟಾಕಿ ಗೋದಾಮಿನಲ್ಲಿ ನಡೆದ ಅಗ್ನಿ ದುರಂತದ ಘಟನಾ ಸ್ಥಳಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭೇಟಿ ನೀಡಿ ಪರಿಶೀಲಿಸಿದ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿ, ಅಕ್ಟೋಬರ್ 7ರಂದು ಸುಮಾರು ಮಧ್ಯಾಹ್ನ 3:15 ರಿಂದ 3:30ರ ಸಮಯದೊಳಗೆ ಬೆಂಕಿ ಅನಾಹುತ ನಡೆದಿದೆ. ಇದು ಅತ್ಯಂತ ದುರದೃಷ್ಟಕರ ಘಟನೆ. ರಾಮಸ್ವಾಮಿ ರೆಡ್ಡಿ ಎಂಬುವರು ಪರವಾನಗಿ ಪಡೆದು ಪಟಾಕಿ ಮಾರಾಟದ ವ್ಯವಹಾರ ಮಾಡ್ತಿದ್ರು. ನಿನ್ನೆ 3 ಗಂಟೆ ಸಮಯದಲ್ಲಿ ತಮಿಳುನಾಡಿನಿಂದ ಟ್ರಕ್ಗಳಲ್ಲಿ ಪಟಾಕಿಗಳು ಬಂದಿದ್ದು, ಬೆಂಕಿ ಹೇಗೆ ಪಟಾಕಿಗಳ ಮೇಲೆ ಬಿತ್ತು ಎನ್ನುವ ಬಗ್ಗೆ ನಿಖರ ಕಾರಣ ತಿಳಿದು ಬಂದಿಲ್ಲ. ಅಧಿಕಾರಿಗಳು ಇಲ್ಲಿ ಪರಿಶೀಲಿಸಿದ ಮೇಲೆ ಸ್ಫೋಟಕಗಳ ಮಾರಾಟ ಮಾಡುವ ಗೋದಾಮಿನಲ್ಲಿ ಸುರಕ್ಷಾ ಕ್ರಮಗಳನ್ನು ತೆಗೆದುಕೊಂಡಿರಲಿಲ್ಲ ಎಂದು ಕಂಡು ಬಂದಿದೆ ಎಂದರು. ಗೋದಾಮಿನ ಸ್ಥಳ ಬಹಳ ಕಿರಿದಾಗಿದ್ದು ಇದರಲ್ಲಿ 14 ಜನರು ಮೃತಪಟ್ಟಿದ್ದಾರೆ. ಎಲ್ಲರೂ ತಮಿಳುನಾಡಿನ ಕೃಷ್ಣಗಿರಿ ಧರ್ಮಪುರಿಯವರು. ಅವರಲ್ಲಿ ಬಹುತೇಕರು ವಿದ್ಯಾರ್ಥಿಗಳು, ರಜಾ ಸಮಯದಲ್ಲಿ ಓದಿಗಾಗಿ ಹಣ ಸಂಪಾದನೆಗಾಗಿ ಬಂದವರು. ಒಬ್ಬ ಮ್ಯಾನೇಜರ್ ಅನ್ನ ಹೊರತುಪಡಿಸಿ ಯಾರೂ ಕಾಯಂ ನೌಕರರಿಲ್ಲ. ಸ್ಫೋಟಕಗಳಿಗೆ ಅಗತ್ಯವಾದ ಯಾವುದೇ ಸುರಕ್ಷಾ ಕ್ರಮಗಳನ್ನು ಕೈಗೊಂಡಿಲ್ಲ. ಗೋದಾಮು ಅಧಿಕೃತವೋ ಅಲ್ವೋ ಎಂಬುದನ್ನು ಪರಿಶೀಲಿಸಬೇಕು. ಹಿಂಭಾಗದಲ್ಲಿ 200 ಅಡಿಗಳವರೆಗೂ ಗೋದಾಮಿದೆ. ಎಲ್ಲೂ ಕೂಡ ಅಗ್ನಿಶಾಮಕಗಳನ್ನು ಅಳವಡಿಸಿಲ್ಲ. ಒಟ್ಟಾರೆ ಮೇಲ್ನೋಟಕ್ಕೆ ಪರವಾನಗಿ ಹೊಂದಿದವರ ನಿರ್ಲಕ್ಷ್ಯ ಎದ್ದು ಕಾಣ್ತಿದೆ. ಘಟನೆಯ ತನಿಖೆ ಕೈಗೊಂಡು ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ಳುತ್ತೇವೆ. 14 ಜನ ಮೃತಪಟ್ಟಿರುವುದು ದೊಡ್ಡ ದುರಂತ. ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳಿ ಮೃತರ ಆತ್ಮಕ್ಕೆ ಶಾಂತಿ ಕೋರುತ್ತೇನೆ. ಅವರೆಲ್ಲರ ಕುಟುಂಬದವರಿಗೆ ನೋವನ್ನು ಭರಿಸುವ ಶಕ್ತಿ ಭಗವಂತ ನೀಡಲಿ ಎಂದು ಪ್ರಾರ್ಥಿಸುವುದಾಗಿ ಮುಖ್ಯಮಂತ್ರಿಗಳು ತಿಳಿಸಿದರು. ಇಲ್ಲಿ 3 ಜನ ಇಂಜೂರ್ಡ್ ಇದ್ದಾರೆ, ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ. ನವೀನ್ ಅಂತ ಹೇಳಿ ಒಬ್ಬ, ವೆಂಕಟೇಶ್ ಅಂತ ಒಬ್ಬ, ಇನ್ನೊಬ್ಬರು ರಾಜೇಶ್ ಅಂತ ಒಬ್ಬರು. 3 ಜನದ್ದು. ನವೀನ ಅವನಿಗೆ ಅಷ್ಟೊಂದು ಸುಮಾರು 15% ಅಷ್ಟೇ ಆಗಿದೆ. ಇವನಿಗೆ ವೆಂಕಟೇಶ್ ಅನ್ನೋನಿಗೆ more than 50% ಆಗಿದೆ. ಸೊ ಇನ್ನೊಬ್ಬನಿಗೆ ರಾಜೇಶ್ 28%, 26% ಬರ್ತಾರೆ ಆಗಿದೆ. ನನ್ನ ಪ್ರಕಾರ ಸ್ವಲ್ಪ ಸೀರಿಯಸ್ ಇರೋದು ಇವನಿಗೆ, ಯಾರು ವೆಂಕಟೇಶ್ ಅನ್ನೋರಿಗೆ. ಸೊ ಎಲ್ಲ ಒಳ್ಳೆ ಟ್ರೀಟ್ಮೆಂಟ್ ಕೊಡಿ ಅಂತ ಹೇಳಿದ್ದೀವಿ, ಬೆಸ್ಟ್ ಅವೈಲಬಲ್ ಟ್ರೀಟ್ಮೆಂಟ್ ಕೊಡಿ ಅಂತ ಹೇಳಿದ್ದೀವಿ. ಆ್ಯಂಡ್ ದಿ ಗೌರ್ಮೆಂಟ್ ವಿಲ್ ಟೇಕ್ ಕೇರ್ ಆಫ್ ದಿ ಎಕ್ಸ್ಪೆನ್ಸಸ್ ಎಲ್ಲ, ಇಂಜೂರ್ಡ್ಗೆಲ್ಲ ಏನೇನು ಖರ್ಚಾಗುತ್ತೆ ಅದೆಲ್ಲ ನಾವೇ ಮಾಡ್ತೀವಿ. ENEWS TV ಬ್ಯೂರೋ, ಚಿಕ್ಕಬಳ್ಳಾಪುರ. ಬಿಜೆಪಿ ಜೆಡಿಎಸ್ ಪಕ್ಷಗಳು ಮೈತ್ರಿ ಮಾಡಿಕೊಂಡಿರುವುದು ಮಾಜಿ ಪ್ರಧಾನಿ ದೇವೇಗೌಡರ ಹಿನ್ನೆಲೆ ನೋಡಿದ್ರೆ ಅವರು ಒಪ್ಪಿಕೊಂಡಿದ್ದಾರೆ ಎಂದು ನನಗೆ ಪೂರ್ಣ ಪ್ರಮಾಣದಲ್ಲಿ ಗೊತ್ತಾಗುತ್ತಿಲ್ಲ. ಅದನ್ನು ಅವರೇ ಯಾವ ರೀತಿ ಮೈತ್ರಿ ಮಾಡಿಕೊಂಡಿದ್ದಾರೆ ಎಂಬುದು ಸ್ಪಷ್ಟಪಡಿಸಬೇಕೆಂದು ಮಾಜಿ ಸಭಾಪತಿ BR ಸುದರ್ಶನ್ ಪ್ರಶ್ನಿಸಿದರು. ಕೋಲಾರದ ವೇಮಗಲ್ನಲ್ಲಿ ಮಾಧ್ಯಮದವರೊಂದಿಗೆ ಮಾಜಿ ಸಭಾಪತಿ BR ಸುದರ್ಶನ್ ಮಾತನಾಡಿ, ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಜನರಿಗೆ ಅನುಕೂಲವಾದರೆ ನಾನು ಸ್ವಾಗತಿಸುತ್ತೇನೆ. ಆದರೆ ಅದು ಅವರ ವೈಯಕ್ತಿಕ ಹಿತಾಸಕ್ತಿಗೆ ಅಂದರೆ ಅದನ್ನು ಒಪ್ಪಲು ಸಾಧ್ಯವಿಲ್ಲ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ರಾಜಕಾರಣ ನಿಂತ ನೀರಲ್ಲ. ಅವರು ತಮ್ಮದೇ ಆದ ಅನುಕೂಲಗಳಿಗೆ ಮೈತ್ರಿ ಮಾಡಿಕೊಂಡಿದ್ದಾರೆ. ಅವರಿಗೆ ಒಳ್ಳೆಯದಾಗಲಿ ಎಂದರು. ಈ ಹಿಂದಿನ ಬಿಜೆಪಿ ಸರ್ಕಾರ ಅಧಿಕಾರ ವಿಕೇಂದ್ರೀಕರಣದ ಬಗ್ಗೆ ನಂಬಿಕೆ ಇಲ್ಲದ ಸರ್ಕಾರವಾಗಿತ್ತು. ನಮ್ಮ ಪಕ್ಷ ಮುಂದಿನ 2-3 ತಿಂಗಳುಗಳಲ್ಲಿ ಬಿಬಿಎಂಪಿ, ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣೆಗಳನ್ನು ನಡೆಸಿ ಜನರಿಗೆ ಹಾಗೂ ಮುಖಂಡರಿಗೆ ಅಧಿಕಾರಗಳನ್ನು ಕೊಡುವ ಕೆಲಸ ಮಾಡ್ತದೆ ಎಂದು ಹೇಳಿದರು. ಸರ್ಕಾರ ರಚನೆಯಾಗಿ ಇನ್ನೂ 4-5 ತಿಂಗಳು ಕಳೆದಿದೆ. ಈಗಾಗಲೇ ಜನರಿಗೆ ನೀಡಿದ ಭರವಸೆಗಳನ್ನು ಈಡೇರಿಸಿಕೊಂಡು ಬರುತ್ತಿದ್ದು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಜನಪರ ಕೆಲಸ ಮಾಡುತ್ತೇವೆ. ಮುಂಬರುವ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಕುರಿತಂತೆ ಮಾತನಾಡಿ ಜಿಲ್ಲಾ ಕಾಂಗ್ರೆಸ್ ಪಕ್ಷದಿಂದ ಸಮಿತಿಯನ್ನು ರಚಿಸಲಾಗಿದೆ. ಜಿಲ್ಲಾ ಕಾಂಗ್ರೆಸ್ ಉಸ್ತುವಾರಿಯಾಗಿ ರಾಮಲಿಂಗಾರೆಡ್ಡಿ ಅವರು ಉತ್ತಮ ಕೆಲಸ ಮಾಡಲಿದ್ದು ಜಿಲ್ಲೆಯ ಶಾಸಕರು ಮುಖಂಡರ ಅಭಿಪ್ರಾಯ ಸಂಗ್ರಹಿಸಿ ಉತ್ತಮ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವ ಕೆಲಸ ಮಾಡಲಿದ್ದೇವೆ ಎಂದು ಹೇಳಿದರು. ಅನೇಕ ಪ್ರತಿಭಾವಂತ ಸಚಿವರು ಹಿರಿಯರಿದ್ದಾರೆ. ಅವರೆಲ್ಲರಿಗೂ ಕೂಡ ಮಂತ್ರಿಮಂಡಲ ಹೊಸದೇನಲ್ಲ. ಏನು ಚುನಾವಣಾ ಸಂದರ್ಭದಲ್ಲಿ ಗ್ಯಾರಂಟಿಗಳನ್ನು ಕೊಡೋದ್ರ ಬಗ್ಗೆ ಹೇಳಿದರು, ಮ್ಯಾನಿಫೆಸ್ಟೋನಲ್ಲಿ ಹೇಳಿದ್ವಿ. ಅದೆಲ್ಲವನ್ನು ಕೂಡ ಜಾರಿಗೆ ತರುವಂಥ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ. ಆದರೆ ಈಗಷ್ಟೇ 4 ತಿಂಗಳಷ್ಟೇ ಅವಧಿ ಆಗಿದೆ. ಒಂದು ಸರ್ಕಾರಕ್ಕೆ 4 ತಿಂಗಳುಗಳಲ್ಲೇ ಎಲ್ಲ ಸಾಧನೆಗಳನ್ನು ಮಾಡಬೇಕು ಅಂತೇಳಿ ಅಪೇಕ್ಷೆ ಪಡೋದು ಕೂಡ ಸರಿಯಾದ ಕ್ರಮ ಅಲ್ಲ. ಹಂತವಾಗಿ ಅವೆಲ್ಲ ಕೂಡ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಭಾಳ ಮುಖ್ಯವಾಗಿ ಗವರ್ನೆನ್ಸ್ ಕಡೆಗೆ ಸರ್ಕಾರ ಹೆಚ್ಚು ಆದ್ಯತೆಯನ್ನು ಕೊಡಬೇಕು, ಗಮನವನ್ನು ಕೊಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡಿಕೊಳ್ತೇನೆ ಮತ್ತು ಒತ್ತಾಯವನ್ನು. ಹಾಗಾಗಿ ಮಂತ್ರಿಗಳು ಭಾಳ ಅನುಭವ ಇರುವಂಥವರು, ತಿಳುವಳಿಕೆ ಇರುವಂಥವರು ಭಾಳ ಜನ ಇರೋದ್ರಿಂದ ಗವರ್ನೆನ್ಸ್ ಅದು ಭಾಳ ಮುಖ್ಯ ಆಗುತ್ತೆ. ಅದರ ಕಡೆಗೆ ಸರ್ಕಾರ ಹೆಚ್ಚು ಆದ್ಯತೆಯನ್ನು ಕೊಟ್ಟರೆ ಅದು ಅಭಿವೃದ್ಧಿಯ ವೇಗಕ್ಕೂ ಕೂಡ ಹೆಚ್ಚು ಪ್ರಯೋಜನ ಆಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಅವರೆಲ್ಲರಿಗೂ ಕೂಡ ನಾನು ಒತ್ತಾಯವನ್ನು ಮಾಡ್ತೇನೆ ಮತ್ತು ಮನವಿಯನ್ನು ಕೂಡ ನಾನು ಮಾಡ್ತೇನೆ. ಸತೀಶ್, ENEWS TV, ಕೋಲಾರ. ಇದೀಗ ವಿರಾಮದ ನಂತರ ENEWS TV ಮುಂದುವರಿಯುತ್ತದೆ. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವು ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯುವರ್ ಕಂಪನಿ. ಪರಿಶ್ರಮ ನೀಟ್ ಅಕಾಡೆಮಿ, ಸಾಮಾನ್ಯ ಕುಟುಂಬದ ವಿದ್ಯಾರ್ಥಿಯನ್ನ ದೇಶದ ಅಸಾಮಾನ್ಯ ವೈದ್ಯರನ್ನಾಗಿ ರೂಪಿಸೋದು ನಮ್ಮ ಜವಾಬ್ದಾರಿ. 1 ವರ್ಷದ ನೀಟ್ ಲಾಂಗ್ ಟರ್ಮ್ಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ವಿರಾಮದ ನಂತರ ENEWS ಟಿವಿಗೆ ಸ್ವಾಗತ. ಕಾಡು ಹಂದಿಗಳನ್ನು ಬೇಟೆಯಾಡಲು ಗ್ರಾಮಸ್ಥರು ಆಗಾಗ ಡೈನಮೈಟ್ ಗಳನ್ನ ಇಟ್ಟು ಹಂದಿಗಳ ಬಾಯಿಸಿ ಇಳಿಸಿಕೊಳ್ಳುತ್ತಾರೆ. ಹೀಗೆ ಕಾಡು ಹಂದಿಗಾಗಿ ಇಟ್ಟಿದ್ದ ಡೈನಮೈಟ್ ಒಂದನ್ನು ಹುಲ್ಲು ಮೇಯುತ್ತಿದ್ದ ವೇಳೆ ಹಸುವಿನ ಬಾಯಿಗೆ ಸಿಕ್ಕಿದ್ದು ಭೀಕರವಾಗಿ ಹಸು ಗಾಯಗೊಂಡಿರುವ ಘಟನೆ ಗುಡಿಬಂಡೆ ಪಟ್ಟಣಕ್ಕೆ ಹೊಂದಿಕೊಂಡಿರುವ ಗೌರಿಬಿದ್ನೂರು ಮಾರ್ಗದ ಅರಣ್ಯದಲ್ಲಿ ಭಾನುವಾರ ಸಂಭವಿಸಿದೆ. ಗುಡಿಬಂಡೆ ಗೌರಿಬಿದ್ನೂರು ರಸ್ತೆಗೆ ಮಾರ್ಗದಲ್ಲಿ ಅರಣ್ಯ ಇದ್ದು, ಈ ಅರಣ್ಯಕ್ಕೆ ಗುಡಿಬಂಡೆ ಪಟ್ಟಣದ 100 ಸಂಖ್ಯೆಯಲ್ಲಿ ಹಸುಗಳು ಪ್ರತಿನಿತ್ಯ ಅರಣ್ಯಕ್ಕೆ ಮೇವು ಮೇಯಲು ಹೋಗುತ್ತಿದ್ವು. ಪ್ರತಿದಿನದಂತೆ ಹಸುಗಳು ಕಾಡಿಗೆ ಹೋಗಿವೆ. ಹುಲ್ಲು ಮೇಯುತ್ತಿದ್ದಾಗ ರೈತ ಚಿಕ್ಕನರಸಪ್ಪಗೆ ಸೇರಿದ ಮೂಕ ಹಸು ಬಾಯಿಗೆ ಡೈನಮೈಟ್ ಸಿಕ್ಕಿ ಬಾಯಿ ಗಂಭೀರ ಗಾಯವಾಗಿದೆ. ಈ ಬಗ್ಗೆ ಸ್ಥಳೀಯರು ಹೇಳುವ ಪ್ರಕಾರ ಭಾನುವಾರದಂದು ಮಾತ್ರ ಕಾಡು ಹಂದಿಗಳನ್ನ ಬೇಟೆಯಾಡಲು ಇಂತಹ ಡೈನಮೈಟ್ಗಳನ್ನ ಇಟ್ಟಿದ್ದಾರೆ ಎನ್ನುತ್ತಾರೆ. ಆದರೆ ಅಮಾಯಕ ಹಸು ಡೈನಮೈಟ್ ತಿಂದು ಸಾವು ಬದುಕಿನ ಮಧ್ಯ ಹೋರಾಟ ನಡೆಸ್ತಿದೆ. ಸ್ಥಳಕ್ಕೆ ಗುಡಿಬಂಡೆ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ಬಿ ಮಂಜುನಾಥ್, ENEWS ಟಿವಿ, ಗುಡಿಬಂಡೆ. ಚಿಂತಾಮಣಿ ತಾಲೂಕು ಕೈವಾರ ಹೋಬಳಿ ಕೊಂಗನಹಳ್ಳಿ ಗ್ರಾಮದ ಬಳಿ ಬರುವ ವೇಮಗಲ್ ಮುಖ್ಯ ರಸ್ತೆಯಿಂದ ಶ್ರೀ ಮುನೇಶ್ವರ ಸ್ವಾಮಿ ದೇವಸ್ಥಾನದ ಮುಖಾಂತರ ಗುನ್ನಹಳ್ಳಿ ಗ್ರಾಮಕ್ಕೆ ಹೋಗಿ ಬರಲು ಒತ್ತುವರಿಯಾಗಿರುವ ಕಾಲು ದಾರಿಯನ್ನ ಬಿಡಿಸಲು ಕಂದಾಯ ಇಲಾಖೆ ಅಧಿಕಾರಿಗಳು ಯಶಸ್ವಿಯಾಗಿದ್ದು, ರಾಜಕೀಯ ಒತ್ತಡಕ್ಕೆ ಮಣಿದು ಅಧಿಕಾರಿಗಳು ಯಾವುದೇ ರೀತಿಯ ನೋಟಿಸ್ ನೀಡದೆ ಉದ್ದೇಶಕ ಪೂರ್ವಕವಾಗಿ ನಮ್ಮ ಜಮೀನಿನಲ್ಲಿ ಕಾಲು ದಾರಿ ಬಿಡಿಸಿದ್ದಾರೆ ಎಂದು ಕೊಂಗನಹಳ್ಳಿ ಗ್ರಾಮದ ನಾರಾಯಣ ಸ್ವಾಮಿ ಅವರು ಆರೋಪಿಸಿದ್ದಾರೆ. ಚಿಂತಾಮಣಿ ತಾಲೂಕು ಕೈವಾರ ಹೋಬಳಿ ಕೊಂಗನಹಳ್ಳಿ ಗ್ರಾಮದ ಬಳಿ ಬರುವ ವೇಮಗಲ್ ಮುಖ್ಯ ರಸ್ತೆಯಿಂದ ಮುನೇಶ್ವರ ಸ್ವಾಮಿ ದೇವಸ್ಥಾನ ಮುಖಾಂತರ ಗುನ್ನಹಳ್ಳಿ ಗ್ರಾಮಕ್ಕೆ ಹೋಗುವ ಸರ್ವೆ ನಂಬರ್ 107 ಮತ್ತು 114ರ ಮಧ್ಯೆ ಜನರಿಗೆ ಹೋಗಿ ಬರಲು ಒತ್ತುವರಿಯಾಗಿರುವ ಕಾಲು ದಾರಿಯನ್ನು ತೆರವುಗೊಳಿಸಬೇಕೆಂದು ಗುನ್ನಹಳ್ಳಿ ಗ್ರಾಮಸ್ಥರು ತಾಲೂಕು ದಂಡಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದರು. ಈ ಹಿನ್ನೆಲೆಯಲ್ಲಿ ಕಳೆದೆರಡು ಬಾರಿ ಸರ್ವೆ ಕಾರ್ಯ ವಿಫಲವಾಗಿರುವ ಹಿನ್ನೆಲೆಯಲ್ಲಿ ಮತ್ತೆ ಕಂದಾಯ ಇಲಾಖೆಯ ಅಧಿಕಾರಿಗಳು ಹಾಗೂ ಸರ್ವೆ ಇಲಾಖೆಯ ಅಧಿಕಾರಿಗಳು ಚಿಕ್ಕಬಳ್ಳಾಪುರ ಜಿಲ್ಲಾ ಉಪವಿಭಾಗ ಅಧಿಕಾರಿ ಅಶ್ವಿನ್ ಹಾಗೂ ತಹಸೀಲ್ದಾರ್ ಸುದರ್ಶನ್ ಯಾದವ್ ಅವರು ಸ್ಥಳಕ್ಕೆ ತೆರಳಿ ಸ್ಥಳ ಪರಿಶೀಲನೆ ನಡೆಸಿ ಎರಡೂ ಕಡೆಯವರನ್ನು ಒಪ್ಪಿಸಿ ಅವರಿಂದ ಮುಚ್ಚಳಿಕೆ ಬರೆಸಿಕೊಂಡು ಕಾಲು ದಾರಿ ಒತ್ತುವರಿಯನ್ನು ಜೆಸಿಬಿ ಯಂತ್ರಗಳ ಮೂಲಕ ತೆರವುಗೊಳಿಸಿದ್ದಾರೆ. ಇನ್ನು ಕೊಂಗನಹಳ್ಳಿ ಗ್ರಾಮದ ನಾರಾಯಣಸ್ವಾಮಿರವರು ಮಾಧ್ಯಮದವರೊಂದಿಗೆ ಮಾತನಾಡಿ, ಕಾಲುದಾರಿ ವಿಚಾರ ಈಗಾಗಲೇ ನ್ಯಾಯಾಲಯದಲ್ಲಿ ವಿಚಾರಣೆ ಹಂತದಲ್ಲಿದ್ದು ಒತ್ತುವರಿಯನ್ನು ತೆರವುಗೊಳಿಸುವ ಬಗ್ಗೆ ಅಧಿಕಾರಿಗಳು ನಮಗೆ ಯಾವುದೇ ರೀತಿಯಾಗಿ ನೋಟಿಸ್ ನೀಡದೆ ರಾಜಕೀಯ ಒತ್ತಡಗಳಿಗೆ ಮಣಿದು ಪೊಲೀಸ್ ಬಂದೋಬಸ್ತ್ನೊಂದಿಗೆ ಬಂದು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿ ನಮ್ಮ ಜಮೀನಿನಲ್ಲಿ ಕಾಲುದಾರಿಯನ್ನ ಮಾಡಿದ್ದಾರೆಂದು ಆರೋಪಿಸಿದ್ದಾರೆ. ವೋಟ್ ಹಾಕಿ ಗೆಲ್ಸಿದ್ದಾರೆ ಅವರು. ಈ ತರ ಉದ್ದೇಶಪೂರ್ವಕವಾಗಿ ನಮ್ಮನ್ನ ದೌರ್ಜನ್ಯ ಮಾಡಿ ಪೊಲೀಸ್ ಕಳಿಸಿ ಇದು ಮಾಡಿ ತೆರವು ಮಾಡಿಸಿದ್ದಾರೆ. ಎಸಿ ತಂಗನಿಂದ ಕಳಿಸಿ ಅವರೇ ಪೊಲೀಸ್ ಅವರು ಬಂದು ತೆರವು ಮಾಡಿದ್ದಾರೆ. ಸೀಟು ನಾವು ಒಂದು ಸೆಟ್ ಮಾಡ್ಕೊಂಡಿದ್ದೀವಿ, ನಾವು ಕುರಿ ಮರಿ ಹಾಕೊಳ್ಳೋಕ್ಕೆ, ಅದು ಕೂಡ ತೆರವು ಮಾಡಿದ್ದಾರೆ. ಮಾಡಿರೋ ಸಮಯ ಇದು ನ್ಯಾಯವಾಗಿ ಯಾವುದೂ ಮಾಡಿಲ್ಲ. ಮತ್ತು ಅದಕ್ಕೆ ಒಂದೆರಡು ವರ್ಷಕ್ಕೆ ಹಿಂದೆ ಕಾಲುವೆ ರಾಜಕಾಲುವೆನಲ್ಲಿ ಬಿಲ್ಡಿಂಗ್ ಕಟ್ಟಿದ್ದಾರೆ ಅಂತ ಅಲ್ಲಿ ಹೋಗಿದ್ದಾರೆ. ಅದು ಮಾಡ್ಸೋಕ್ಕೆ ಇದುವರೆಗೂ ಆಗಿಲ್ಲ. ಇದು ಉದ್ದೇಶಪೂರ್ವಕವಾಗಿ ಇದು ಮಾಡಿಸಿದ್ದಾರೆ. ಇನ್ನು ಕಾಲುದಾರಿ ತೆರವುಗೊಳಿಸುವ ವಿಚಾರದಲ್ಲಿ ಕೆಲಕಾಲ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದ್ದು ಪೊಲೀಸರ ಮಧ್ಯಪ್ರವೇಶದ ನಂತರ ಪರಿಸ್ಥಿತಿ ತಿಳಿಗೊಂಡಿದೆ. ಬಿ ದೇವಪ್ಪ, ENEWS TV, ಚಿಂತಾಮಣಿ. ಮುಂದಿನ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಸಂಘಟನೆಗೆ ಒತ್ತು ನೀಡಿದೆ. ಪ್ರತಿ ಹೋಬಳಿ ವ್ಯಾಪ್ತಿಯಲ್ಲಿ ಪ್ರತ್ಯೇಕ ತಂಡಗಳನ್ನು ರಚಿಸಿ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸಲು ಕ್ರಮ ವಹಿಸಲಾಗುವುದು. ವಿಶೇಷವಾಗಿ ಮಹಿಳೆಯರನ್ನ ಸಂಘಟಿಸುವ ಹಾದಿಯಲ್ಲಿ ಚಟುವಟಿಕೆ ರೂಪಿಸುತ್ತಿದೆ ಎಂದು ಮಹಿಳಾ ಕಾಂಗ್ರೆಸ್ ನೂತನ ಉಸ್ತುವಾರಿ ಮಮತಾ ಮೂರ್ತಿ ತಿಳಿಸಿದರು. ಕಾಂಗ್ರೆಸ್ ಪಕ್ಷದ ಮಹಿಳಾ ಉಸ್ತುವಾರಿಯಾಗಿ ಮಮತಾ ಮೂರ್ತಿ ಅವರನ್ನ ನೇಮಕ ಮಾಡಲಾಗಿದೆ. ಅವರು ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಮಹಿಳೆಯರನ್ನು ಕಾಂಗ್ರೆಸ್ ಪಕ್ಷದ ಕಡೆ ಸೆಳೆಯಲು ವಿವಿಧ ರೀತಿಯ ಕಾರ್ಯಗಳನ್ನು ಮಾಡಲಾಗುತ್ತಿದೆ. ಈ ನಿಟ್ಟಿನಲ್ಲಿ ಮಹಿಳಾ ಕಾಂಗ್ರೆಸ್ನ ಕಾರ್ಯಕರ್ತೆಯರನ್ನು ವಿಶೇಷ ತರಬೇತಿ ನೀಡಿ ಮನೆ ಮನೆಗೆ ತೆರಳಿ ಸರ್ಕಾರ ಕೈಗೊಂಡಿರುವ ಜನಪರ ಯೋಜನೆಗಳನ್ನು ತಿಳಿಸಿ ಮಹಿಳಾ ಸಬಲೀಕರಣಕ್ಕೆ ಕಾಂಗ್ರೆಸ್ ಪಕ್ಷ ಹಾಕಿಕೊಂಡಿರುವ ಯೋಜನೆಗಳ ಬಗ್ಗೆ ತಿಳಿಸಿ ಪಕ್ಷ ಸಂಘಟನೆಗೆ ಮುಂದಾಗಿದ್ದೇವೆಂದರು. ಖರ್ಗೆ ಸಾಹೇಬರು, ನಮ್ಮ ಪ್ರಿಯಾಂಕಾಜಿ, ನಮ್ಮ ನೆಟ್ಟ ಡಿಸೋಜ, DK ಶಿವಕುಮಾರ್ ಸರ್, ಸಿದ್ದರಾಮಯ್ಯ ಜಿ ಹಾಗೂ ನನ್ನ ಪುಷ್ಪಾ ಮರ್ನಾಥ್ ನನ್ನ ನಂಬಿ ಈ ಜವಾಬ್ದಾರಿಯನ್ನು ನನಗೆ ಕೊಟ್ಟಿದ್ದಾರೆ. ನನಗೆ ಯಾವ ರೀತಿ ಸಂಘಟನೆ ಮಾಡಬೇಕು, ಮುಂದೆ ಬರ್ತಾ ಇರೋ MP ಎಲೆಕ್ಷನ್ಗೆ ಯಾವ ರೀತಿ ಹೆಣ್ಮಕ್ಳು ಸಂಘಟನೆ ಥರ ಆಗಬೇಕು, ಯಾಕಂದರೆ ನಾರಾಯಣಸ್ವಾಮಿ, ENEWS TV, ಚಿಕ್ಕಬಳ್ಳಾಪುರ. ಗ್ರಾಮೀಣ ಜನತೆಗೆ ವೈದ್ಯಕೀಯ ಸೌಲಭ್ಯ ಕಲ್ಪಿಸುವ ದೃಷ್ಟಿಯಲ್ಲಿ ಸ್ಪಂದನ್ ದಿ ಫೌಂಡೇಶನ್, ಶ್ರೀ ಮುನೇಶ್ವರ ಸ್ವಾಮಿ, ಚಿಕ್ಕಗೊಲ್ಲಹಳ್ಳಿ ಮತ್ತು ಮಾಯಾಸಂದ್ರ ಕ್ಲಸ್ಟರ್ ಅಸೋಸಿಯೇಷನ್, ಶಂಕರ್ ಕಣ್ಣಿನ ಆಸ್ಪತ್ರೆ ಮತ್ತು ಕೃಷ್ಣದೇವರಾಯ ಕಾಲೇಜ್ ಆಫ್ ಡೆಂಟಲ್ ಸೈನ್ಸ್ ಮತ್ತು ಹಾಸ್ಪಿಟಲ್ ವತಿಯಿಂದ ಉಚಿತ ನೇತ್ರ ದಂತ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು. ದೇವನಹಳ್ಳಿ ತಾಲೂಕಿನ ಚಿಕ್ಕಗೊಲ್ಲಹಳ್ಳಿ ಗ್ರಾಮದ ಸರ್ಕಾರಿ ಶಾಲಾ ಆವರಣದಲ್ಲಿ ಶಿಬಿರವನ್ನು ಉದ್ದೇಶಿಸಿ ಶ್ರೀ ಮುನೇಶ್ವರ ಸ್ವಾಮಿ, ಚಿಕ್ಕಗೊಲ್ಲಹಳ್ಳಿ ಮತ್ತು ಮಾಯಾಸಂದ್ರ ಕ್ಲಸ್ಟರ್ ಅಸೋಸಿಯೇಷನ್ ಉಪಾಧ್ಯಕ್ಷ ನಾಗರಾಜ್ ಬಾಬು ಮಾತನಾಡಿದರು. ಈ ಭಾಗದಲ್ಲಿ ಗ್ರಾಮಸ್ಥರು ಇಲ್ಲೊಂದು ಉಚಿತ ಆರೋಗ್ಯ ಶಿಬಿರವನ್ನು ಆಯೋಜಿಸಬೇಕೆಂದು ಮನವಿ ಮಾಡಿದ್ದರು. ಅದರಂತೆ ಸ್ಪಂದನ್ ದೀಪ್ ಫೌಂಡೇಶನ್ನ ಅಧ್ಯಕ್ಷರಾದ ವಿಮಲ್ ಕುಮಾರ್ ಅವರನ್ನು ಸಂಪರ್ಕಿಸಿದಾಗ ಶಂಕರ್ ಕಣ್ಣಿನ ಆಸ್ಪತ್ರೆ ವತಿಯಿಂದ ಕಣ್ಣಿನ ತಪಾಸಣೆ, ಕೃಷ್ಣದೇವರಾಯ ದಂತ ವೈದ್ಯಕೀಯ ಕಾಲೇಜ್ ವತಿಯಿಂದ ಹಲ್ಲು ತಪಾಸಣೆ ಶಿಬಿರವನ್ನು ಆಯೋಜಿಸಲಾಗಿದೆ. ಇದರಿಂದ ಈ ಭಾಗದ ಸುತ್ತಮುತ್ತಲಿನ ಗ್ರಾಮಗಳ ಹಲವಾರು ಬಡವರಿಗೆ ಮಧ್ಯಮದವರಿಗೆ ಹೆಚ್ಚಿನ ಅನುಕೂಲವಾಗುತ್ತದೆ. ಈ ಶಿಬಿರದ ಸದುಪಯೋಗವನ್ನ ಪ್ರತಿಯೊಬ್ಬರು ಪಡೆದುಕೊಳ್ಳುತ್ತಿದ್ದಾರೆಂದು ಹೇಳಿದರು. ಊರಲ್ಲಿ ಒಂದು ಆರೋಗ್ಯ ತಪಾಸಣಾ ಶಿಬಿರ ಮಾಡಬೇಕು ಅಂತ ಕೇಳಿಕೊಂಡ್ವಿ. ನಮ್ಮ ಗ್ರಾಮಸ್ಥರು ಕೇಳಿಕೊಂಡ್ರು. ಹಾಗಾಗಿ ನಮ್ಮ ಬಂಡೆ ಮಾಲೀಕರಲ್ಲಿ ಚರ್ಚೆ ಮಾಡಿ ನಮ್ಮ ಸ್ಪಂದನ್ ಫೌಂಡೇಶನ್ ನಮ್ಮ ಅಧ್ಯಕ್ಷರಾದ ವಿಮಲ್ ಕುಮಾರ್ ಅವ್ರನ್ನ ಕೇಳಿಕೊಂಡಾಗ ನಮ್ಮ ಶಂಕರ್ ಕಣ್ಣಿನ ಆಸ್ಪತ್ರೆಯಿಂದ ಒಂದು ಕಣ್ಣಿನ ಶಿಬಿರ ಮತ್ತು ನಮ್ಮ ಕೃಷ್ಣದೇವರಾಯ ದಂತ ವೈದ್ಯಕೀಯ ಕಾಲೇಜಿನಿಂದ ಒಂದು ಶಿಬಿರದಲ್ಲಿ ಚಿಕ್ಕಗೊಲ್ಲಹಳ್ಳಿ ಕೊಯಿರಾ ಮಾರಸಂದ್ರ ಸುತ್ತಮುತ್ತಲಿನ ಜನರು ಕಣ್ಣಿನ ತಪಾಸಣೆ ಕಣ್ಣಿನ ಪೊರೆ ಚಿಕಿತ್ಸೆ ಹಾಗೂ ದಂತ ತಪಾಸಣೆಯನ್ನು ಮಾಡಿಸಿಕೊಂಡರು. ಈ ವೇಳೆ ಸ್ಪಂದನ್ ದಿ ಫೌಂಡೇಶನ್ನ ಅಧ್ಯಕ್ಷ ವಿಮಲ್ ಕುಮಾರ್, ಉಪಾಧ್ಯಕ್ಷ ಕೆಎನ್ ಶ್ರೀನಿವಾಸ್, ಬಂಡೆ ಮಾಲೀಕರ ಅಸೋಸಿಯೇಷನ್ ಅಧ್ಯಕ್ಷ ಕೆಎನ್ ರಮೇಶ್ ಬಾಬು, ಬೈರೇಗೌಡ, ಹಸಿರೆ ಉಸಿರು ಟ್ರಸ್ಟ್ ಅಧ್ಯಕ್ಷ ಶ್ರೀನಿವಾಸ್ ಮೂರ್ತಿ, ಗುರುಪ್ರಸಾದ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಹೈದರ್ ಸಾಬ್, ಇ ನ್ಯೂಸ್ ಟಿವಿ, ದೇವನಹಳ್ಳಿ. ಇಪ್ಪತ್ತೊಂದು ಅಡಿಗಳ ಪ್ರತ್ಯಕ್ಷ ವಾಹನ ಗಣಪತಿ ಮೂರ್ತಿಯನ್ನು ಜೈ ಹಿಂದ್ ವಿನಾಯಕ ಗೆಳೆಯರ ಬಳಗ ವತಿಯಿಂದ ಪ್ರತಿಷ್ಠಾಪಿಸಿದ್ದು, ವಿನಾಯಕನ ವಿಸರ್ಜನೆ ಅಂಗವಾಗಿ 50 kg ಲಾಡುಗೆ ಹರಾಜು ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಲು ಹೆಚ್ಚು ಮಂದಿ ಮುಗಿಬಿದ್ರು. ಮಾಲೂರು ಪಟ್ಟಣದ ಗಾಂಧಿ ವೃತ್ತದಲ್ಲಿ ಜೈ ಹಿಂದ್ ವಿನಾಯಕ ಗೆಳೆಯರ ಬಳಗದ ವತಿಯಿಂದ 11ನೇ ವರ್ಷದ ಅದ್ದೂರಿ ಗಣೇಶೋತ್ಸವ ಪ್ರಯುಕ್ತ 21 ಅಡಿಗಳ ಪ್ರತ್ಯಕ್ಷ ವಾಹನ ಗಣಪತಿ ಮೂರ್ತಿಯನ್ನ ಪ್ರತಿಷ್ಠಾಪಿಸಿದರು. ಇನ್ನು ವಿಶೇಷವಾಗಿ 51 kg ಲಾಡು ತಯಾರಿ ಮಾಡಲಾಗಿದ್ದು, ಲಾಡುವನ್ನು ಪಡೆದುಕೊಳ್ಳಲು ಹರಾಜು ಪ್ರಕ್ರಿಯೆ ನಡೆಸಿ ಹರಾಜಿನಲ್ಲಿ 30ಕ್ಕೂ ಹೆಚ್ಚು ಮಂದಿ ಪಾಲ್ಗೊಳ್ಳಲು ಮುಗಿಬಿದ್ದು, ರುದ್ರೇಶ್ ಎಂಬುವರು 50,000 ರೂಪಾಯಿಗೆ ಹರಾಜಿನಲ್ಲಿ ಪಡೆದುಕೊಂಡರು. ಕಡೆಯ ದಿನವಾದ ಇಂದು ಅನ್ನದಾನ ಕಾರ್ಯಕ್ರಮ ಹೊರ ರಾಜ್ಯಗಳಿಂದ ವಿವಿಧ ಕಲಾ ತಂಡಗಳೊಂದಿಗೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಗಣಪತಿ ಮೂರ್ತಿಯ ಮೆರವಣಿಗೆ ನಡೆಸಿ ವಿಸರ್ಜನೆ ನಡೆಸಿದರು. ಕೇಶವ್, ಇ ನ್ಯೂಸ್ ಟಿವಿ, ಮಾಲೂರು. ವರ್ಣದಾತಂ ಕಲಿಸಿದಾತನೇ ಗುರು ಎಂಬುದು ಸಂಸ್ಕೃತದಲ್ಲಿ ವೇದವಾಕ್ಯವಿದೆ. ಅದೇ ರೀತಿ 20ಕ್ಕೂ ಅಧಿಕ ವರ್ಷ ಸೇವೆ ಸಲ್ಲಿಸಿದ ಶಿಕ್ಷಕರೊಬ್ಬರಿಗೆ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯನಿಂದ ಅವರ ಸೇವೆಯನ್ನ ಗುರುತಿಸಿ ಸನ್ಮಾನಿಸಿ ಗೌರವಿಸಿರುವ ಸಾರ್ಥಕ ಕಾರ್ಯಕ್ರಮ ಆಯೋಜಿಸಿದ್ದಾರೆ. ಈ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ, ನೋಡಿ. ಕ್ಯಾಮರಾ ನೋಡಿ ಮೇಡಮ್, ರೆಡಿ ಹಾಗೇರಿ ಸರ್, ಅದರ ಕ್ಯಾಮರಾ ನೋಡಿ. ಒಂದೆಡೆ ಹಲವಾರು ಸಮಾನ ಮನಸ್ಕರು ಜಿಎಚ್ ಮೂರ್ತಿ ಶಿಕ್ಷಕರಿಗೆ ಬೀಳ್ಕೊಡುಗೆ. ಸಮಾಜ ಸೇವಕ ರಾಮಚಂದ್ರರ ಸಾಮಾಜಿಕ ಕಾರ್ಯಕ್ಕೆ ಎಲ್ಲೆಡೆ ಮೆಚ್ಚುಗೆ. ಈ ಎಲ್ಲ ದೃಶ್ಯ ಕಂಡು ಬಂದಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ನಗರದ ಖಾಸಗಿ ಸಭಾಂಗಣದಲ್ಲಿ. ಹೌದು, ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಸೋಲೂರು ಹೋಬಳಿಯ ಹಲವಾರು ಶಾಲೆಗಳಲ್ಲಿ ಹಾಗೂ ಪಾಲನಹಳ್ಳಿ ಗ್ರಾಮದಲ್ಲಿ ಶಿಕ್ಷಕ ವೃತ್ತಿಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದ ಹಿನ್ನೆಲೆಯಲ್ಲಿ ಹಲವಾರು ಅಭಿಮಾನಿಗಳು ಮತ್ತು ಆಯೋಜಕ ರಾಮಚಂದ್ರ ಅರ್ಥಪೂರ್ಣ ಕಾರ್ಯಕ್ರಮ ಆಯೋಜಿಸಿದ್ರು. ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಚನ್ನವಳ್ಳಿ ರಾಮಚಂದ್ರ ಮಾತನಾಡಿ, ನಮ್ಮ ಗುರುಗಳ ಸಮಾನರಾದ ಜಿಎಚ್ ಮೂರ್ತಿರವರ ಸಾಮಾಜಿಕ ಸೇವೆ ಶೈಕ್ಷಣಿಕವಾಗಿ ಕೈಗೊಂಡ ಕಾರ್ಯಗಳನ್ನು ಗುರುತಿಸಿ ಸನ್ಮಾನಿಸಿರುವುದು ಅತೀವ ಸಂತಸವಾಗಿದೆ ಎಂದರು. ಪ್ರಧಾನಮಂತ್ರಿಯಾಗಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಈ ದೇಶ ಕಂಡ ಅಪ್ರತಿಮ ಒಬ್ಬ ಮಹಾನ್ ಹಾಗೂ ನಮ್ಮ ದೇಶ ಏನು ಕಳೆದ 15 ವರ್ಷಗಳಿಂದ ಏನು ಅಭಿವೃದ್ಧಿ ಹೊಂದಿದೆ ಅದಕ್ಕೆ ಅವರು ತುಂಬಾ ಶ್ರಮ ಹಾಕಿದ್ದಾರೆ. ಮುಂದಿನ ದಿನಗಳಲ್ಲಿ ಬೆಳ್ಕೊಡುಗೆ ಸ್ವೀಕರಿಸಿ ಶಿಕ್ಷಕ ಜಿಎಚ್ ಮೂರ್ತಿ ಮಾತನಾಡಿ, ನನ್ನ ಸೇವೆಯನ್ನ ಗುರುತಿಸಿ ರಾಮಚಂದ್ರ ಮತ್ತು ತಂಡ ಗೌರವಿಸಿರುವುದು ಅತೀವ ಸಂತಸ ಆಗಿದೆ. ರಾಮಚಂದ್ರರ ಸಮಾಜ ಸೇವೆ ಹೀಗೆ ಮುಂದುವರಿಯಲಿ ಎಂದರು. ಈ ಒಂದು ನನ್ನ ಬೀಳ್ಕೊಡುಗೆ ಕಾರ್ಯಕ್ರಮ ನನ್ನ ಒಂದು ಈ ಶಿಕ್ಷಕ ವೃತ್ತಿಗೆ ಮಾಡಿರ್ತಕ್ಕಂಥ ಒಂದು ಸನ್ಮಾನ ಅಂತ ಹೇಳ್ತಾ, ನನ್ನ ಗುರು ಹಿರಿಯರುಗಳು ತಂದೆ ತಾಯಿಗಳು ಮಾಡಿದಂಥ ನಮ್ಮ ಸೇವೆ ನನಗೆ ಲಭಿಸಿದೆ ಅಂತ ಹೇಳ್ತಾ, ಇನ್ನು ಮುಂದೆ ನನ್ನ ಏನು ಈ ಶಿಕ್ಷಕ ವೃತ್ತಿ ನಾನು. ಈ ಸಂದರ್ಭದಲ್ಲಿ ಪ್ರಾಥಮಿಕ ಶಿಕ್ಷಕರ ಸಂಘದ ಅಧ್ಯಕ್ಷ ಬಾಲರಾಜು, ಸಭಾಂಗಣದ ಮಾಲೀಕ ಹೊನ್ನರಾಜು, ಲಕ್ಕೇನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಯೋಗಣ್ಣ, ಚನ್ನವಳ್ಳಿ ಗ್ರಾಮದ ಹಿರಿಯ ಮುಖಂಡರಾದ ನಂಜುಂಡಪ್ಪ ಇನ್ನಿತರರು ಹಾಜರಿದ್ದರು. ರಾಮಪ್ರಸಾದ್, ಕೆಆರ್, ಇ ನ್ಯೂಸ್ ಟಿವಿ, ನೆಲಮಂಗಲ. ಚಿಕ್ಕಬಳ್ಳಾಪುರ ತಾಲೂಕು ಕೇಶವರ ಕ್ರಿಕೆಟ್ ಪ್ರೇಮಿಗಳು ಹುತಾತ್ಮ ಕ್ರಿಕೆಟ್ ಪ್ರೇಮಿಗಳ ಸ್ಮರಣಾರ್ಥ ಗ್ರಾಮದ ಯುವಕರಿಗೆ ಮಾತೃ ಶ್ರೀ ಚೌಡೇಶ್ವರಿ ಪ್ರೀಮಿಯರ್ ಲೀಗ್ ಮ್ಯಾಚ್ ಆಯೋಜಿಸಲಾಗಿತ್ತು. ಇಂದು ಚೆನ್ನೈ ಚೆಪಕ್ ಕ್ರೀಡಾಂಗಣದಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾಗಳ ನಡುವೆ ಏಕದಿನ ವಿಶ್ವಕಪ್ ಪಂದ್ಯಾವಳಿಗಳು ನಡೆಯುತ್ತಿದ್ದರೆ, ಇತ್ತ ಕಡೆ ಚಿಕ್ಕಬಳ್ಳಾಪುರ ತಾಲೂಕು ಕೇಶವಾರದಲ್ಲಿ ಕ್ರಿಕೆಟ್ ಪ್ರೇಮಿಗಳ ಸ್ಮರಣಾರ್ಥ ಗ್ರಾಮದವರಿಗೆ ಮಾತ್ರ ಚೌಡೇಶ್ವರ್ ಪ್ರೀಮಿಯರ್ ಲೀಗ್ ಪಂದ್ಯಾವಳಿಗಳು ಏರ್ಪಡಿಸಿ ಏಕದಿನ ಪಂದ್ಯದಲ್ಲಿ ಭಾರತ ವಿಶ್ವಕಪ್ ತಮ್ಮದಾಗಿಸಿಕೊಳ್ಳಲಿ ಎಂದು ಪ್ರಾರ್ಥಿಸಿದರು. ಇವತ್ತು ನಮ್ಮ ಕೇಶವಾರ ಗ್ರಾಮದ ಹಳೆಯ ಒಂದು ಕ್ರಿಕೆಟ್ ಆಟಗಾರರ ಸವಿ ನೆನಪಿಗಾಗಿ ನಮ್ಮ ಊರಿನ ಎಲ್ಲ ಯುವಕರು ಸೇರಿ ಅವರ ಜ್ಞಾಪಕಾರ್ಥವಾಗಿ ಈ ತರ ಒಂದು ಟೂರ್ನಿಮೆಂಟ್ ಮಾಡಿಸಬೇಕು. ಊರಿನ ಜನ ಪಂದ್ಯದಲ್ಲಿ ವಿನ್ನರ್ಸ್ಗೆ 5000, ರನ್ನರ್ಸ್ಗೆ 2500 ಮತ್ತು ಟ್ರೋಫಿ ವಿತರಿಸಲಾಗುವುದೆಂದು ಘೋಷಿಸಲಾಗಿತ್ತು. ಪಂದ್ಯಾವಳಿ ನಡೆಸಲು ಮುಖಂಡರು ರಾಜಶೇಖರ್, ರಾಘವೇಂದ್ರ, ರವಿನಾಯಕ್, ಸತೀಶ್, ಚಂದ್ರಶೇಖರ್, ಮೊನ್ನಾ ನಾಯಕ್ ನೇತೃತ್ವ ವಹಿಸಿಕೊಂಡಿದ್ರು. ಕೆಎಸ್ ನಾರಾಯಣಸ್ವಾಮಿ, ENEWS TV, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ನಗರಸಭಾ ಮಾಜಿ ಅಧ್ಯಕ್ಷ ಬಿ ಎ ಲೋಕೇಶ್ ಕುಮಾರ್ ರಿಂದ ಇವತ್ತು ಭರ್ಜರಿ ಬಾಡೂಟದ ಔತಣಕೂಟ ಏರ್ಪಡಿಸಲಾಗಿತ್ತು. ಔತಣಕೂಟಕ್ಕೆ ಶಾಸಕರು, ಮಾಜಿ ಶಾಸಕರು ಹಾಜರಾಗಿದ್ರು. ನೆಪ ಏನೇ ಆದ್ರೂ ಇದೊಂದು ರಾಜಕೀಯ ಪ್ರೇರಿತ ಔತಣಕೂಟವಾಗಿತ್ತು ಎಂದು ಗುಸುಗುಸು ನಡೆಯುತ್ತಿತ್ತು. ಹೌದು, ಇದ್ದಕ್ಕಿದ್ದಂತೆ ಪ್ರತ್ಯಕ್ಷವಾದ ಮಾಜಿ ನಗರಸಭಾ ಅಧ್ಯಕ್ಷ ಬಿಎ ಲೋಕೇಶ್ ಕುಮಾರ್ ತಮ್ಮ ವೆಂಕಟೇನಹಳ್ಳಿ ಛತ್ರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ವಿಶೇಷ ಔತಣಕೂಟ ಏರ್ಪಡಿಸಿದ್ರು. ಈ ಭರ್ಜರಿ ಬಾಡೂಟದಲ್ಲಿ ಹೊಸಕೋಟೆ ಶಾಸಕರು ಶರತ್ ಬಚ್ಚೇಗೌಡ, ಗೌರಿಬಿದ್ನೂರು ಮಾಜಿ ಶಾಸಕ ಶಿವಶಂಕರ ರೆಡ್ಡಿ, ಮಾಜಿ ಶಾಸಕರಾದ ಕೆಪಿ ಬಚ್ಚೇಗೌಡ, ಎಸ್ಎಂ ಮುನಿಯಪ್ಪ, ಎಂ ಶಿವಾನಂದ ಸೇರಿದಂತೆ ಹಲವಾರು ಮುಖಂಡರು ಭಾಗವಹಿಸಿದ್ರು. ಎಂಎಲ್ಸಿ ಸೀತಾರಾಮ್, ರಕ್ಷಾರಾಮಯ್ಯ ಹಾಗೂ ಶಾಸಕ ಪ್ರದೀಪೇಶ್ವರ್ಗೂ ಆಹ್ವಾನ ನೀಡಲಾಗಿತ್ತಾದರೂ ಅವರು ಊರಲ್ಲಿ ಇಲ್ಲ ಅನ್ನೋ ಕಾರಣಕ್ಕೆ ಬಂದಿಲ್ಲ ಎನ್ನುತ್ತಿದ್ದಾರೆ. ಇನ್ನು ಈ ಔತಣಕೂಟಕ್ಕೆ ಬೇರೇನೂ ಕಾರಣ ಇಲ್ಲ. ಜೂನಲ್ಲಿ ನನ್ನ ಬರ್ತ್ಡೇ ಇತ್ತು. ಬೆಂಗಳೂರಲ್ಲಿ ಇತ್ತೀಚೆಗೆ ಹೊಸ ಕಟ್ಟಡ ಗೃಹ ಪ್ರವೇಶ ಆಗಿತ್ತು. ಬದಲಾಗಿ ನಾನಿದ್ದ ಊರಲ್ಲಿ 150ಕ್ಕೂ ಹೆಚ್ಚು ಜನ ಸ್ನೇಹಿತರು ಬೇರೆ ಬೇರೆ ಪಕ್ಷಗಳಲ್ಲಿ ಹಂಚಿ ಹೋಗಿದ್ವಿ. ಎಲ್ಲರಿಗೂ ಕರೆದು ಒಂದು ಊಟ ಮಾಡಿಸ್ಬೇಕು ಅನ್ನೋ ಆಸೆ ಇತ್ತು. ಅದಕ್ಕೆ ಈ ಕಾರ್ಯಕ್ರಮ ಏರ್ಪಡಿಸಿದ್ದೆ ಅಷ್ಟೇ, ಯಾವುದೇ ರಾಜಕೀಯ ಉದ್ದೇಶ ಇಲ್ಲ ಎಂದು ಅವರು ಹೇಳಿಕೊಂಡಿದ್ದಾರೆ. ಇದ್ದಕ್ಕಿದ್ದಂತೆ ಏರ್ಪಡಿಸಿದ ಔತಣಕೂಟದ ಹಿಂದೆ ಏನೋ ರಾಜಕೀಯ ಕಾರಣ ಇದೆ ಎಂದು ಕೆಲವರಾಡಿಕೊಳ್ಳುತ್ತಿದ್ದುದು ಕಿವಿಗೆ ಬೀಳುತ್ತಿತ್ತು. ಇದರ ಉದ್ದೇಶ ಲೋಕೇಶ್ ಮುಂದೆ ಇಡುವ ಹೆಜ್ಜೆಯಿಂದ ಮಾತ್ರ ತಿಳಿಯಬೇಕಷ್ಟೆ. ಕೆಎಸ್ ನಾರಾಯಣಸ್ವಾಮಿ, ENEWS TV, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ENEWS TV ಮುಂದುವರಿಯುತ್ತದೆ. ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಗಳು ಪೇರೆಸಂದ್ರ, ಚಿಕ್ಕಬಳ್ಳಾಪುರ. ಪೇರೆಸಂದ್ರದ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯೋಗ ಮತ್ತು ಸೇವಾ ಆಧಾರಿತ ನರ್ಸಿಂಗ್ ಕೋರ್ಸ್, ಅರೆ ವೈದ್ಯಕೀಯ ಕೋರ್ಸ್ಗಳು, ಪ್ರಯೋಗಾಲಯ ತರಬೇತಿ ಕೋರ್ಸ್ಗಳು, ಫಿಸಿಯೋಥೆರಪಿ, ಡಿಫಾರ್ಮಾ ಮತ್ತು ಬಿಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿಗಳು ಆರಂಭವಾಗಿದೆ. ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಆರೋಗ್ಯ ಶಿಕ್ಷಣ ಕೋರ್ಸ್ಗಳಿಗೆ ಎಂದೇ ದಾಖಲಾತಿ ಪಡೆಯಿರಿ. ಜೈನ್ ಮಿಷನ್ ಆಸ್ಪತ್ರೆ, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108, ತುರ್ತು ಸಹಾಯವಾಣಿ 6364464470. ವಿರಾಮದ ನಂತರ ENEWS ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ರಾಜ್ಯ ಸರ್ಕಾರ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಎಂದು ಘೋಷಣೆ ಮಾಡಿದ ನಂತರ ಅಲ್ಲಿಗೆ ಇಲ್ಲಿಗೆ ಅಂತ ಪ್ರಯಾಣ ಬಳಸುತ್ತಿದ್ದ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಉಂಟಾಗಿದ್ದು, ನಗರದ ಹೊರವಲಯದ ಸಿವಿವಿ ಕ್ಯಾಂಪಸ್ ವಿದ್ಯಾರ್ಥಿಗಳು ಪ್ರತಿನಿತ್ಯ ಸಾರಿಗೆ ಬಸ್ ನಿಲ್ಲಿಸದೆ ಹೋಗುವುದನ್ನು ಅನುಭವಿಸುತ್ತಿದ್ದರು. ಆದರೆ ಇಂದು ಸಿವಿವಿ ಕ್ಯಾಂಪಸ್ ಬಸ್ ಸ್ಟಾಪ್ ಬಳಿ ಬಸ್ ನಿಲ್ಲಿಸಿರುವುದನ್ನು ಕಂಡು ರೊಚ್ಚಿಗೆದ್ದ ನೂರಾರು ವಿದ್ಯಾರ್ಥಿಗಳು 5-6 ಸಾರಿಗೆ ಬಸ್ಗಳನ್ನು ನಿಲ್ಲಿಸಿ ಪ್ರತಿಭಟನೆ ನಡೆಸಿದ್ದಾರೆ. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಜನಮನ ಸೂರೆಗೊಂಡ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಶಾಸಕ ಪ್ರದೀಪೇಶ್ವರ್ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಅತಿಥಿಯಾಗಿ ಭಾಗವಹಿಸುತ್ತಿರುವ ಮೊದಲ ವ್ಯಕ್ತಿ. ಪಟಾಕಿ ಗೋದಾಮಿನಲ್ಲಿ ಸಂಭವಿಸಿದ ಅಗ್ನಿ ಅವಘಡ ದೊಡ್ಡ ದುರಂತ. ಸಿಐಡಿ ತನಿಖೆಗೆ ಆದೇಶ. ರಾಜ್ಯಾದ್ಯಂತ ಪಟಾಕಿ ಅಂಗಡಿಗಳ ಮೇಲೆ ನಿಗಾ. ಸಿಎಂ ಸಿದ್ದರಾಮಯ್ಯ. ಬಿಜೆಪಿ ಜೆಡಿಎಸ್ ಮೈತ್ರಿನ ಮಾಜಿ ಪ್ರಧಾನಿ ದೇವೇಗೌಡರು ಒಪ್ಪಿಕೊಂಡಿದ್ದಾರೆ ಅಂತ ಗೊತ್ತಾಗುತ್ತಿಲ್ಲ. ಮಾಜಿ ಸಭಾಪತಿ BR ಸುದರ್ಶನ್. ಕಾಡು ಹಂದಿಗಾಗಿ ಇಟ್ಟಿದ್ದ ಡೈನಮೈಟ್ ಸ್ಫೋಟ. ಹುಲ್ಲು ಮೇಯುತ್ತಿದ್ದ ಹಸುವಿನ ಬಾಯಿಗೆ ಸಿಕ್ಕಿ ತೀವ್ರವಾಗಿ ಗಾಯಗೊಂಡ ಹಸು. ದಿನನಿತ್ಯದ ಸುದ್ದಿ ಸ್ಪರ್ಶಕ್ಕಾಗಿ ತಪ್ಪದೇ ವೀಕ್ಷಿಸಿ ENEWS TV.